Hello, Snehitre. Welcome back to my channel. Nan Chaithra. Ivattu Saturday. Nan Sanvi. Nan Mahir. Varthu Nona Yen Antale Ankunde Ankunde. Banvitlu Matya. So, Saanu illi kutkondu homework martha idale, activity kodidare. Adanna complete maadu kutkondu ivattu Saturday avu ododilla. Monday to Friday odadu. Saturday enadru thumba important idre illa andre ododilla. Sunday athu nan od ಓದ್ಲೇಬೇಡ ನನಗೇನು ನಾನು ಓದಿದ್ರೆ ನಾನು ಇಂಟೆಲಿಜೆಂಟ್ ಆಗ್ತೀನಿ ನೀನು ಓದಿದ್ರೆ ನೀನು ಇಂಟೆಲಿಜೆಂಟ್ ಆಗ್ತೀಯ ಟೆಸ್ಟ್ ಅಲ್ಲಿ ಔಟ್ ಆಫ್ ಔಟ್ ತೆಗಿತೀಯ ನಂಗೆ ಸಂಡೇ ಹೊತ್ತು ಯಾವತ್ತು ಓದ್ಬೇಕಂತ ಹೇಳ್ಬೇಡ ಮಂಡೇ ಟು ಸ್ಯಾಟರ್ಡೇ ಅಷ್ಟೆ ನಾನು ಹೇಳೋದೇ ಇಲ್ಲ ಇವತ್ತು ಓದ್ಬೇಡ ಹೋಗು ಮಾಡ್ಲೇಬೇಡ ಯಾರಿಗೋಸ್ಕರ ಆಕ್ಟಿವಿಟಿ ಮಾಡ್ತಿದ್ಯಾ ಅದೇನಪ್ಪ ಮಕ್ಕಳಿಗೆ ಓದಿ ಅಂದರೆ ಸಾಕು ಅವ್ರಿಗೆ ನಿದ್ದೆ ಬರುತ್ತೆ ಬೇಜಾರಾಗುತ್ತೆ ತಲೆಗೆ ಹೋಗೋದಿಲ್ಲ ಏನೂ ಏನು ಮಾಡೋದು ಟೆಸ್ಟ್ ಇರುತ್ತೆ ಟೆಸ್ಟಲ್ಲಿ ಮಾತ್ರ ಫುಲ್ ಜಾಸ್ತಿ ಮಾರ್ಕ್ಸ್ ಬಂದುಬಿಟ್ರೆ ಖುಷಿಯಾಗಿಬಿಡುತ್ತೆ ಓದೋದಂತೂ ಆಗೋದಿಲ್ಲ ಹಾಂ ಈಗ ಸ್ನೇಹಿತರೆ ಬೆಳಗ್ಗೆನ ಕೆಲಸಗಳೆಲ್ಲ ಮುಗಿದಿದೆ ಇವಾಗ ದೀಪ ಹಚ್ಚಿ ಬಂದು ತಿಂಡಿ ಮಾಡಿ ಕೂತ್ಕೊಂಡಿದ್ದೀನಿ ನಿನ್ನೆ ಲಕ್ಷ್ಮಿ ಕೂರಿಸಿದ್ದೆ ಅಲ್ವಾ ಅದನ್ನು ತೆಗಿಬೇಕು ಇನ್ನು ತೆಗೆದಿಲ್ಲ ತೆಗೆಯೋದಕ್ಕೆ ಮನಸ್ಸಿಲ್ಲ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಅಯ್ಯೋ ಡೈನಿಂಗ್ ಟೇಬಲ್ ಮೇಲೆ ಅಲ್ವಾ ನಾನು ಕೂರಿಸಿರೋದು ಇಲ್ಲ ಅಂದರೆ ನಾನು ಅಲ್ಲೇ ಕುತ್ಕೊಂಡು ಊಟ ಮಾಡಬೇಕು ಅಂತೀನಿ ಇವತ್ತಲ್ಲಿ ಕೂರಿಸಿದ್ದೀನಲ್ಲ ಅಂದ್ಬಿಟ್ಟು ನಿನ್ನೆಯಿಂದ ಇಲ್ಲಿ ಕುತ್ಕೊಂಡು ಸೋಫಾ ಮೇಲೆ ಟಿ ವಿ ನೋಡಿಕೊಂಡು ಊಟ ಮಾಡ್ತಾ ಇದ್ದಾಳೆ ಅದಕ್ಕೆ 1 week ಪರವಾಗಿಲ್ಲ ನಾನು ಇಲ್ಲೇ ಕುತ್ಕೋತೀನಿ ಅಂತೆ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀವಿ ಮಾಡೋ ಟೈಮಲ್ಲಿ ಎಷ್ಟು ಖುಷಿ ಇರುತ್ತಲ್ವಾ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಎತ್ತಿಡೋದು ತುಂಬ ಈಸಿ ಎಲ್ಲ ಅರ್ಧ ಗಂಟೆಯಲ್ಲಿ ಎಲ್ಲ ಸೆಟ್ಲ್ ಮಾಡಿಬಿಡ್ಬೋದು ಅದನ್ನೇ ನಾವು ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ 1 whole day ಅದ್ರ ಮೇಲೆ ಸ್ಪೆಂಡ್ ಮಾಡಿರ್ತೀವಿ ಬಟ್ ಈಸಿ ಆದರೂ ಕೂಡ ನನಗೆ ತೆಗೆಯೋಕ್ಕೆ ಮನಸ್ಸಾಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಡಿಲೇ ಮಾಡ್ತಾ ಇದ್ದೀನಿ ಆಗಲಿಂದ ನೋಡೋಣ ಅಡುಗೆಗೆ ನೆನೆದ ಸಾರು ಇದೆ ಸಾರಿಗೆ ಸ್ವಲ್ಪ ಪಲ್ಯ ಏನಾದರೂ ಮಾಡ್ತೀನಿ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಮತ್ತು ಅನ್ನ ಮಾಡಿದ್ರೆ ಮಧ್ಯಾಹ್ನದ ಅಡುಗೆ ಮುಗೀತು ತುಂಬ ಕೆಲಸಗಳಿದೆ ಸ್ನೇಹಿತರೆ ನಮ್ಮ ಸಾನುಗೆ ಓದಿಸ್ಬೇಕು ಅಯ್ಯೋ ಕರ್ಮವೇ ಅವಳು ಓದೋದಕ್ಕಿಂತ ನನಗೆ ಕೆಲಸ ಎಲ್ಲ ಬಿಟ್ಬಿಟ್ಟು ಅವಳು ಪಕ್ಕ ಕುತ್ಕೊಂಡು ಓದಿಸ್ತೀನಲ್ಲ ಅದು ಎಷ್ಟು ಟೈಮ್ ಹೋಗುತ್ತೆ ಗೊತ್ತಾ ನನಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಓದಲ್ಲ ನನಗೆ ಇಷ್ಟು ಓದಿಸ್ತೀಯಾ ಅಂತ ಕಂಪ್ಲೇಂಟ್ ಮಾಡಾಡ್ತಾಳೆ ಸುಮಾರು ಹೊತ್ತು ಓದಿಸ್ದೆ ಆಮೇಲೆ ಸಾನುಗೆ ಒಂದು ಬ್ರೇಕ್ ಬೇಕಿತ್ತಂತೆ ಅದಕ್ಕೆ ಬಂದು ನಾನು ಇಲ್ಲಿ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಸಾನೂ ಎದ್ದು ಬಂದ್ಬಿಟ್ಲು ಹೋಗ್ಲಿ ಬಿಡು ಅವ್ರಿಗೂ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಹೆಲ್ಪ್ ಮಾಡಿಸ್ಕೊಳ್ತಾ ಇದ್ದೀನಿ ಈಗ ಫ್ರೂಟ್ಸ್ ಎಷ್ಟೊಂದು ತಂದಿರ್ತೀವಲ್ವಾ ಎಲ್ಲನೂ ಒಟ್ಟಿಗೆ ತಿನ್ನೋದಕ್ಕಾಗಲ್ಲ ಹಾಳಾಗುತ್ತೆ ಅದಕ್ಕೆ ನಾನು ಎಲ್ಲನೂ ಫ್ರಿಡ್ಜಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಕೂಡ ಬಾಳೆಹಣ್ಣು ಕೂಡ ಫ್ರಿಡ್ಜಲ್ಲಿ ಇರ್ಬೋದು ಹೇಗೆ ಅಂದರೆ ಅದನ್ನು ಕಟ್ಬಿಟ್ಟು ಹೊರಗಡೆ ಇಡಬೇಕು ವೆಜಿಟೇಬಲ್ ಬಾಕ್ಸಲ್ಲಿ ಇಡು ಈ ಥರ ಬಾಳೆಹಣ್ಣ ಈ ಥರ ಪೇಪರ್ ಕವರಲ್ಲಿ ಹಾಕಿಬಿಟ್ಟು ಅದು ಗಾಳಿ ಒಳಗಡೆ ಹೋಗದೆ ಇರೋದಕ್ಕೆ ಹೇಳಿ ಈ ಥರ ಫೋಲ್ಡ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಫುಲ್ ಕವರ್ ಆಗಬೇಕು ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿದೆ ನೋಡಿ ಈ ಥರನೂ ಬಿಡಬಾರ್ದು ನಾನೀಗ ಇದು ತುಂಡಾಯಿತು ಅಂದ್ಬಿಟ್ಟು ಮತ್ತೊಂದು ಕವರ್ ಹಾಕ್ತೀನಿ ಈ ಕಡೆಯಿಂದ ಕವರ್ ಹಾಕ್ತೀನಿ ಕವರ್ ಆಗೋ ರೀತಿಯಲ್ಲಿ ಸೊ ಈ ಥರ ನಾನು 1 ವಾರ ಇಟ್ಟಿದ್ದೆ ಏಲಕ್ಕಿ ಬಾಳೆಹಣ್ಣು ನಾನು ಒಂದು ಶುಕ್ರವಾರ ಮಾಡಬೇಕು ಅಂತ ತಂದಿದ್ದೆ ನೋಡಿ ಹಣ್ಣುಗಳು ಅದು ನಾನು ಬಾಳೆಹಣ್ಣು ಕೂಡ ಜಾಸ್ತಿ ತಂದಿದ್ದೆ ಅದು ನೋಡೋಣ ಎಷ್ಟು ದಿನ ಇರುತ್ತೆ ಅಂದ್ಬಿಟ್ಟು ಇಟ್ಟಿದ್ದೆ ಒಂದು ಗುರುವಾರ ಏನೋ ಇಟ್ಟಿದ್ದು ಶುಕ್ರವಾರ ಅಂದ್ಕೊಳ್ಳಿ ಶುಕ್ರವಾರ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಾಕಿದೆಲ್ಲ ಎತ್ತಿಟ್ಟಿದ್ದು ನೆಕ್ಸ್ಟ್ ಶುಕ್ರವಾರದ ತನಕ ನಾನು ತೆಗೆದು ನೋಡಿದಾಗ ಹೇಗಿಟ್ಟಿದ್ದೋ ಹಾಗೇ ಇತ್ತು ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಇದು ವಾಟರ್ ಮೆಲನ್ ಮತ್ತು ಪೈನಾಪಲ್ಲು ಜಸ್ಟ್ ಇದ್ರದ್ದು ಇದನ್ನು ಕಿತ್ತುಬಿಟ್ಟು ಇಡೋದ್ರಿಂದ ತುಂಬ ಬೇಗ ಹಣ್ಣಾಗೋದಿಲ್ಲ ಕೊಳ್ತೋಗೋದಿಲ್ಲ ಸೊ ಇದನ್ನು ಕೂಡ ಹಾಗೆ ಡೈರೆಕ್ಟು ಇಡ್ತೀನಿ ಇದೆರಡು ಅಮೆಝಾನಲ್ಲಿ ಸಿಗುತ್ತೆ ನಾನು ಸಿಕ್ಕಿದ್ರೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಇದು ಹೊರಗಡೆ ಇಟ್ಟರೆ ಸ್ವಲ್ಪ ಕಪ್ಪಗಾಗತ್ತೆ ಡಲ್ ಆಗುತ್ತೆ ಅದಕ್ಕೆ
ಅದ್ರ ಜೊತೆನೆ ಕವರ್ಸ್ ಬಂದಿತ್ತು, ಅದರಲ್ಲಿ ಹಾಕಿ ಇಡ್ತೀನಿ, ಬೇಕಾದಾಗ ತೆಗೆದುಕೊಳ್ತೀನಿ. ಆ್ಯಂಡ್ ನಾನು ಕ್ಯಾಂಡಲ್ ಆಗಲಿ ದೀಪ ಆಗಲಿ ಬೆಳಗೋದಿಲ್ಲ, ಇದರಲ್ಲಿ ಕಪ್ಪಗಾಗ್ಬೋದು ಅಂತೇಳಿ. ಎಲೆಕ್ಟ್ರಿಕ್ದು ಲೈಟ್ಸ್ ಬರುತ್ತಲ್ಲ ಕ್ಯಾಂಡಲ್ ರೀತಿಲಿ, ಕ್ಯಾಂಡಲ್ ರೀತಿಲಿ ಅದನ್ನ ಮಾತ್ರನೇ ಇದೊಳಗಡೆ ಇಡೋದು ಕಿಚನಲ್ಲಿ ಇಟ್ಟೆ. ಆ್ಯಂಡ್ ಇದು ನಾನು ದೀಪಾವಳಿಗೆ ಅಂತ ತೊಗೊಂಡಿರೋದು, ಯಾಕಂದರೆ ಈ ಗಾಳಿಯಲ್ಲಿ ದೀಪ ಬೆಳಗೋಕ್ಕಾಗೋದಿಲ್ವಲ್ಲ, ಇಡೀ ಎಣ್ಣೆ ಇಳಿದಿದೆ ಒಳಗಡೆ. ಲಕ್ಷ್ಮಿಗೆ ಕೈ ಹಾಕೋದಕ್ಕೆ ಬೇಜಾರಾಗ್ತಾ ಇದೆ, ಹಾಗೆ ಇರ್ಲಿ ಅಲ್ವಾ, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕೂತಿದ್ದಾಳಲ್ವಾ ಲಕ್ಷ್ಮೀ ದೇವಿ ಅಂತ. ನೀನು ಕೂರಿಸ್ಬಿಡ್ತೀನಿ, ಕುತ್ಕೊಳ್ತೀಯ ಹಂಗೇನೆ, ಎಷ್ಟೊತ್ತು ಕುತ್ಕೊಳ್ತೀಯ ಅಲ್ಲಾಡ್ದೆ. ನಿಮ್ಗೇನ್ ಅನ್ಸುತ್ತೆ, ನೀವು ಕೂರಿಸ್ದಾಗ ಕಮೆಂಟ್ ಮಾಡಿ ತಿಳಿಸಿ. ಏನ್ ಮಾಡ್ಲಿ, ತೆಗಿಲೇಬೇಕು. ಪುಟ್ಟಲಕ್ಷ್ಮಿ ಕೂರಿಸ್ತೀನಿ ನೋಡಿ ಸ್ನೇಹಿತರೆ, ಎಲ್ಲ ಜ್ಯುವೆಲ್ರೀಸ್ ತೆಗ್ದೆ, ಹೂವು ತೆಗ್ದೆ, ಅಕ್ಕಪಕ್ಕದ ಎಲ್ಲ ಎತ್ತಿದೆ, ಬಟ್ ನನಗೆ ಈ ಸೆಟಪ್ ಎತ್ತೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಎಷ್ಟು ಸುಂದರವಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅಲ್ವಾ, ಹಾಗೆ ಬಿಟ್ಬಿಟ್ಟಿದ್ದೀನಿ ಈಗ. ಆ್ಯಕ್ಚುಲಿ ತುಂಬ ಹೊತ್ತಾಯಿತು ತೆಗೆದ್ಬಿಟ್ಟು, ಊಟ ಮಾಡಿ ಆಯಿತು, ತೆಗಿಬೇಕು ಇದು, ಎತ್ತಬೇಕು, ಬಟ್ ಮನ್ಸು ಆಗ್ತಾಯಿಲ್ಲ. ಏನು ಮಾಡೋದು, ಎತ್ತಲೇಬೇಕಲ್ಲ. ಜ್ಯುವೆಲ್ರಿ ಇಲ್ಲ ಅಂದರೂ ಕೂಡ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ನೋಡಿ. ಫೈನಲಿ ತೆಗೆದ್ಬಿಟ್ಟೆ ಸ್ನೇಹಿತರೆ, ಸಂಜೆ ಆಗ್ತಾ ಇದೆ, ತೆಗೆದ್ಬಿಟ್ಟೆ ಸ್ವಲ್ಪ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬೋದು. ಈ ಸೀರೆ ನಾನು ಅಮೆಝಾನಲ್ಲಿ ತಗೊಂಡಿರೋದು, ನಾನು ಗೋಲ್ಡನ್ ಎಲ್ಲೋ ಇರುತ್ತೆ ಅಂದ್ಕೊಂಡಿದ್ದೆ, ಗೋಲ್ಡನ್ ಎಲ್ಲೋ ಇಲ್ಲ, ಸಮ್ ವಾಟ್ ವೈಟಿಶ್ ಕಾಣುತ್ತೆ, ಬಟ್ ಅದ್ರ ಮಧ್ಯ ಈ ಸಿಲ್ವರ್ ಬಾರ್ಡರ್ ಏನಿದೆಯಲ್ಲ ಅದು ಸ್ವಲ್ಪ ಶೈನಿಂಗ್ ಶೈನಿಂಗ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಹಾಂ, ಒಂದು ನಿಮಿಷ ತಡಿ. ಸೊ ಅದು ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡೆ. ಹೋಲ್ ಸ್ಯಾರಿ ಹೀಗಿದೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ಲೇನ್ ಇದೆ, ಇದು ಒಂದು ರೌಂಡ್ ಏನೋ ಬರುತ್ತೆ, ಪ್ಲೇನ್ ಬರುತ್ತೆ. ಇದು ಪಲ್ಲು, ಇಷ್ಟೇ ಪಲ್ಲು ಇರೋದು. ಸೊ ಕೆಳಗಡೆ ಅಗ್ಲ ಬಾರ್ಡರ್ ಇದೆ, ಇದು ಕೆಳಗಡೆ ಕೆಳಗಡೆ ಬಾರ್ಡರ್ ಎಷ್ಟು ಅಗ್ಲಕ್ಕೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಹಾಗಾಗಿ ನಾನು ಇಟ್ಕೊಂಡೆ. ಇನ್ನು ಬ್ಲೌಸ್ ಪೀಸ್, ಬ್ಲೌಸ್ ಪೀಸ್ ನೋಡಿ ಹೀಗಿದೆ, ಹತ್ತಿರದಿಂದ ಹೀಗಿದೆ, ದೂರದಿಂದ ಹೀಗೆ ಕಾಣುತ್ತೆ. ಇದನ್ನು ಕೂಡ ಸಿಲ್ವರ್ ಸಿಲ್ವರ್ ಶೈನಿಂಗ್ ಶೈನಿಂಗ್ ಆಗಿ ಕಾಣುತ್ತೆ. ನಾನು ಲೀವ್ಸಿಂದ ಏನು ಮಾಡ್ತಾಯಿದ್ದೆ, ನಾವು ಫಂಕ್ಷನಿಗೆ ಹೋಗಿರುವಾಗೆಲ್ಲ ಲೀವ್ಸಲ್ಲಿ ತಿಂತೀವಲ್ಲ, ಅದಕ್ಕೆ ನಾನು ನನ್ನ ಡಾಲೀಸ್ಗೆ ಮಾಡ್ತಾ ಇದ್ದೀನಿ. ಓ, ಲೀವ್ಸ್ ತಿಂತೀವಲ್ಲ, ಆ ಲೀವ್ ಮಾಡಿದ್ಯಾ? ಅದು ಸೇಮ್ ಕಾಣ್ತಾ ಇದೆ, ಕಟ್ ಮಾಡಿ ತುಂಡ ಮಾಡಿದ್ದಾರಷ್ಟೇ. ಸೊ ಇದ್ರ ಕ್ವಾಲಿಟಿ ಹೇಗಿದೆ ಅಂದರೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಅಂತೇನು ಹೇಳೋದಿಲ್ಲ, ಯಾಕಂದರೆ ಆ್ಯಾವ್ರೇಜ್ ಪ್ರೈಸ್ ಇದಕ್ಕೂ ಕೊಟ್ಟಿರೋದು. ಓಕೆ ಓಕೆ, ಸಾರ್ಟ್ ಚಿಕ್ಕದಾಗಿ ಮಾಡ್ತೀನಿ. ಲಕ್ಷ್ಮಿ ಹಬ್ಬಕ್ಕೆ ಇದು ಎರಡನೇ ಸೀರೆ ನಾನು ತೊಗೊಂಡಿರೋದು, ಫಸ್ಟ್ ಟೈಮು ಸಾಫ್ಟ್ ಸಿಲ್ಕ್ ತೊಗೊಂಡಿದ್ದೆ, ಯಾವುದರಲ್ಲಿ ಅದು ಸುದರ್ಶನ್ ಸಿಲ್ಕ್ಸಲ್ಲಿ ಅನಿಸುತ್ತೆ. ಸೊ ಇದು ಎರಡನೇದು ಆನ್ಲೈನಲ್ಲೇ ತೊಗೊಂಡೆ, ಇದ್ರ ಲಿಂಕ್ ನಾನು ನನಗೆ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತುಂಬ ಚೆನ್ನಾಗಿ ಕೇಳ್ತೀರಾ ಅಂತ ಗೊತ್ತು, ಹಾಗಾಗಿ ನೋಡಿ ಸ್ನೇಹಿತರೆ. ಅಮ್ಮ ಈಗ ಮುಖ ತೊಳೆದು ಬಂದಿದ್ದೀನಿ ಸ್ನೇಹಿತರೆ, ದೀಪ ಹಚ್ಚಬೇಕು, ಇನ್ನು ರಾತ್ರಿಗೆ ಅಡುಗೆಗೆ ರೆಡಿ ಮಾಡಬೇಕು. ಇವತ್ತು ರಾತ್ರಿಗೆ ನಾನು ಸೋಯಾ ಚಂಕ್ಸ್ ವೆಜ್ ರೋಲ್ ಮಾಡೋಣ ಅಂತ ಇದ್ದೀನಿ, ಅಂದರೆ ನೆನ್ನೆದು ಸಾರಿ ಇವತ್ತು ಮಧ್ಯಾಹ್ನ ತಿಂದಿದ್ದು, ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ಹೋಗಿ ಈಗಲೇ ತಯಾರಿ ಮಾಡಬೇಕು ಅದಕ್ಕೆ,
ಅಂದರೆ ನಾವು ಹಿಟ್ಟು ಕಲಸಿಡಬೇಕು ರೋಲ್ಗೆ. ಅದು ಯೂಶ್ವಲಿ ಪರಾಟ ಹೊರಗಡೆಯಿಂದ ತರಿಸ್ಬಿಡ್ತಿದ್ದೆ, ಅದು ಬೇಡ ಇವತ್ತು ಮನೇಲೇ ಮಾಡೋಣ ಅಂತ ಹೇಳಿ. ಅದು ಮೈದಾದಿರುತ್ತೆ ಫುಲ್ಲು. ನಾನು ಮೈದಾ ಮತ್ತು ಗೋಧಿ ಎರಡು ಸೇರಿ ರೋಲ್ ಮಾಡ್ತೀನಿ, ಅಂದರೆ ಹಿಟ್ಟು ಕಲಸಿಡೋದು. ಸೊ ಆ್ಯಕ್ಚುಲಿ ಸೀರೆ ಉಟ್ಕೊಳ್ಬೇಕಿತ್ತು, ಮರ್ಚಿಟ್ಬಿಡೆ, ಆಮೇಲೆ ನೆನಪು ಬಂತು. ಈಗ ಉಟ್ಕೊಂಡ್ರೆ ಏನು ಕೆಲಸ ಮಾಡೋದಕ್ಕೆ ಮೂಡ್ ಬರೋಲ್ಲ, ಉಟ್ಕೊಂಡು ಕೂತ್ಕೊಂಡಿರೋಣ ಅನಿಸುತ್ತೆ. ಬೇಡ, ಈಗ ಕೆಲಸಗಳು ತುಂಬ ಇದೆ. ಡೈನಿಂಗ್ ಟೇಬಲ್ ಫುಲ್ ಕ್ಲೀನ್ ಆಯಿತು, ಮನೆಯೆಲ್ಲ ಫುಲ್ ಗುಡಿಸಿ ಆಯಿತು. ಇಲ್ಲಿ ನೆನ್ನೆ ಮಡಚಿಟ್ಟಿದ ಬಟ್ಟೆ ಇದೆ, ಎತ್ತಿಡಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ, ಆಲ್ಮೋಸ್ಟ್ ಆಗಿದೆ. ಬಟ್ಟೆ ನೆನ್ನೆ ಒಣಗಾಕಿದ್ದು, ಇವತ್ತು ಒಣಗಿದೆ. ಇವತ್ತು ಇವಾಗ ಹೋಗಿದೆ, ನಾನು ಬೆಳಿಗ್ಗೆ ನೆನೆಸಿಟ್ಟಿದ್ನಲ್ಲ ಅದು ಇವಾಗ ಹೋಗ್ತಿದ್ದೀನಿ, ಅದನ್ನು ಒಣಗಾಕಬೇಕು. ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ, ಒಂದು ಬಟ್ಲು ಮೈದಾ ಹಿಟ್ಟು, ಎರಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ. ಇಲ್ಲಿ ನೀರು ಕುದಿ ಬಂತು, ಇದಕ್ಕೀಗ ಸೋಯಾ ಚಂಕ್ಸ್ ಹಾಕ್ತೀನಿ. ಅಯ್ಯಯ್ಯೋ, ಸೋಯಾ ಚಂಕ್ಸ್ ಸ್ವಲ್ಪನೇ ಸ್ವಲ್ಪ ಇದೆ, ಇದು ಸಾಕಾಗೋದಿಲ್ಲ. ಹಾಂ, ಇದಕ್ಕೆ ಮೊಸರು ಹಾಕ್ಕೊಳ್ತೀನಿ. ಮೊಸರು ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಳ್ಬೇಕು. ಮೊಸರು ಹಾಕಿದ್ಮೇಲೆ ಸ್ವಲ್ಪ ರಿಯಾಕ್ಟ್ ಆಗೋದಕ್ಕೆ ಸೋಡಾ ಹಾಕಬೇಕು, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಇದನ್ನು ಕಲಿಸ್ಕೊಳ್ತೀನಿ, ಜಸ್ಟ್ ಲೈಕ್ ಚಪಾತಿ ಥರನೇ ಗಟ್ಟಿಯಾಗಿ ಕಲಸಿ ಎಣ್ಣೆನ ಸವರಿ ಮುಚ್ಚಿ ಇಡಬೇಕು. ಮಿನಿಮಮ್ 1-2 hours ಇದ್ದರೂ ಒಳ್ಳೆಯದೇನೆ. ಈಗ ಟೈಮ್ ಬಂದು, ಸಾನು ಟೈಮ್ ಎಷ್ಟು? 6:22. ನಾನು ಇದನ್ನು 8:00 ಮಾಡ್ತೀನಿ, ಸೊ 1.5 hours ಆಗುತ್ತೆ. ಸೋಯಾ ಚಂಕ್ಸಿಂದ ನೀರು ತೆಗೆದುಕೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಉಪ್ಪು, ಖಾರ, ಸ್ವಲ್ಪ ಧನಿಯಾ ಎಲ್ಲ ಇಲ್ಲೇ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಮೇಲೆ ಇದನ್ನು ನಾವು ಫ್ರೈ ಮಾಡಬೇಕು. ಸೊ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್, ಉಪ್ಪು, ಸ್ವಲ್ಪ ಧನಿಯಾ ಪೌಡರ್. ಅದು ಮೂರು ಜೊತೆ ನಾನು 1 spoon ಕಾರ್ನ್ಫ್ಲೋರು, 1 spoon ಮೈದಾ ಎರಡೂ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹಿಂಡಿರಬೇಕು, ಹಿಂಡಿಲ್ಲ ಅಂದರೆ ಒಂಥರ ನೀರು ಬಿಟ್ಕೊಳ್ಳುತ್ತೆ. ಆ್ಯಂಡ್ ನಾವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಹಿಂಡಿ ಹಿಂಡಿ ಮಾಡಿದಾಗ ಉಪ್ಪು ಒಳಗಡೆ ಸೇರ್ಕೊಳ್ಳುತ್ತೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಟ್ರಾನ್ಸ್ಲೂಸೆಂಟ್ ಆಗಿದೆ, ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ತಾ ಇದ್ದೀನಿ. ಸೋಯಾ ಚಂಕ್ಸ್ಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಇದನ್ನು ಫ್ರೈ ಮಾಡಬೇಕಾದ್ರೆ ಡೈರೆಕ್ಟ್ ಹಾಕ್ಕೊಳ್ತೀನಿ. ಇದಕ್ಕೆ ಉಪ್ಪು ಖಾರ ಹಾಕಿರೋದು ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಇದೀಗ ನಾನು ತೆಗೆದುಕೊಳ್ತೀನಿ, ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಅದೇ ಪ್ಯಾನಲ್ಲಿ ಎಣ್ಣೆ, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಡೈರೆಕ್ಟ್ ಹಾಕ್ತಾ ಇದ್ದೀನಿ, ಅಲ್ಲೇ ಹಾಕಬೇಕಿತ್ತು ಹಾಕ್ಲಿಲ್ವಲ್ಲ ಅಂಥೇಳಿ. ಎರಡು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಸ್ವಲ್ಪ ಕುಕ್ ಆಗೋ ರೀತಿಯಲ್ಲಿ ಕಲರ್ ಚೇಂಜ್ ಆಗುತ್ತೆ, ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಆದಂಗೆ ಕಾಣುತ್ತೆ. ಅಲ್ಲಿ ತನಕ ನಾವು ಇದನ್ನು ನೀರೇನು ಹಾಕೋದು ಬೇಡ, ಹಾಗೆ ಕುಕ್ ಮಾಡ್ಕೊಳ್ಬೇಕು. ಕುಕ್ಕಾಗಿದೆ ಅಂದರೆ ಸ್ವಲ್ಪ ಡ್ರೈನೆಸ್ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಗರಂ ಮಸಾಲ, ಆಮೇಲೆ ಇದು ಹಸಿ ಈರುಳ್ಳಿ, ಸ್ವಲ್ಪ ಹಸಿ ಕುಕುಂಬರ್, ಇದು ಆಗಲೇ ಫ್ರೈ ಮಾಡ್ಕೊಂಡಿತ್ತು. ಇದನ್ನು ಬೇಕಿದ್ರೆ ನೀವು ಸ್ಟೌವ್ ಆಫ್ ಮಾಡಿಬಿಟ್ಟು ಕೂಡ ಮಿಕ್ಸ್ ಮಾಡ್ಬೋದು. ಆಫ್ ಮಾಡಿಬಿಡಿ ಸ್ಟೌವು, ಜಸ್ಟ್ ಮಿಕ್ಸಿಂಗ್ ಅಷ್ಟೆ. ಇದು ನಮ್ಮ ರೋಲ್ಗೆ ಫಿಲ್ಲಿಂಗ್. ಆ್ಯಂಡ್ ಕೆಚಪ್ನ ಆಮೇಲೆ ಕೂಡ ಹಾಕ್ಬೋದು, ಈಗಲೇ ಹಾಕಿಬಿಟ್ರೆ ಎಲ್ಲದಕ್ಕೂ ಮೇಲ್ಗಡೆಯಿಂದ ಹಾಕೋದು ತಪ್ಪತ್ತೆ. ಸೊ ಅದು ಸ್ವಲ್ಪ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡೋದು. ಇದನ್ನು ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋದು. ಸ್ವಲ್ಪ ಮಂದ ಇದ್ದರೂ ನಡೆಯುತ್ತೆ. ಈಗ ಪೂರಿಗೆ ಹೇಗೆ ಮಂದ ಇರುತ್ತಲ್ವ, ಅಷ್ಟಿದ್ರೆ ಸಾಕು. ತುಂಬ ರಬ್ಬರಿ ಅನಿಸೋದಿಲ್ಲ ಮೈದಾ ಹಿಟ್ಟು ಥರ, ಆ್ಯಂಡ್ ಚಪಾತಿ ಥರ ಇರೋದಿಲ್ಲ, ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ. ದೊಡ್ಡದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಈಗ ನಾವೇನು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀವೋ ಅದನ್ನು ಇದರೊಳಗಡೆ ತುಂಬಿಟ್ಟು ರೋಲ್ ಮಾಡೋದು. ಇದು ನಾವು ಫಿಲ್ಲಿಂಗ್ ಜೊತೆನೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಅದರ್ವೈಸ್ ಬರೀ ಸೋಯಾ ಚಂಕ್ಸ್ನ ಮಾಡಿಕೊಂಡು ಇದ್ರ ಮೇಲ್ಗಡೆ ಕೂಡ ನೀವು ಹಸಿದು ಉದುರಿಸ್ಬೋದು. ಬಟ್ ಹಸಿದು ರಾಜೇಶ್ ಅಷ್ಟೊಂದು ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಹಾಫ್ ಕುಕ್ ಮಾಡ್ಕೊಂಡಿರೋದಷ್ಟೇ. ಆ್ಯಂಡ್ ಇದಕ್ಕೇ ಉಪ್ಪು ಖಾರ ಕೆಚಪ್ ಎಲ್ಲನೂ ಹಾಕಿದ್ದೀವಿ. ಸೊ ಕೆಚಪ್ ಇದ್ರ ಮೇಲ್ಗಡೆ ಮತ್ತಷ್ಟು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಇಲ್ಲಿಗೆ ಡೈರೆಕ್ಟ್ ಹಾಕಿ ಅಥವಾ ಮಯೋನೀಸ್ ಕೂಡ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ವೆಜ್ ರೋಲು ತುಂಬ ಈಸಿ ಆ್ಯಂಡ್ ಟೇಸ್ಟಿ, ಸಮಥಿಂಗ್ ಡಿಫ್ರೆಂಟ್ ಅಲ್ವಾ? ಬರೀ ಚಪಾತಿ ಪಲ್ಯಕ್ಕಿಂತ ಈ ಥರ ಮಾಡ್ದಾಗ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವೀಡಿಯೋ ಇದರೊಂದಿಗೆ ಏನು ಮಾಡ್ತೀನಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ.